ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಪೋಸ್ಟ್ ಆಫೀಸ್ನ ರೆಕ್ರೂಟ್ಮೆಂಟ್ಸ್ ಒಂದು ಬರ್ತಾ ಇದೆ. ಅಂಚೆ ಇಲಾಖೆ ನೇಮಕಾತಿ 2021 ಒಟ್ಟು 226 ಹುದ್ದೆಗಳನ್ನ ಕಾಲ್ ಮಾಡಿರ್ತಾರೆ. ಇದಕ್ಕೆ SSLC ಆಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ವೇತನ 25,500 81,100 ನೆಟ್ಟಿರ್ತಾರೆ. ಹೊರ ರಾಜ್ಯಗಳಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಸ್ನೇಹಿತರೆ, ಈ ಹುದ್ದೆಯ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದಲ್ಲ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ, ಜಮ್ಮು ಆ್ಯಂಡ್ ಕಾಶ್ಮೀರ್ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ 2021 ಬರ್ತಾ ಇದೆ. ಒಟ್ಟು 226 GDS ವೇಕೆನ್ಸೀಸ್ಗಳನ್ನ ಇಲ್ಲಿ ಕಾಲ್ ಮಾಡಿರ್ತಾರೆ. ಇದು ನೀವು ಬೇರೆ ರಾಜ್ಯಗಳಲ್ಲಿ ವರ್ಕ್ ಮಾಡಬೇಕು ಅನ್ನೋ ಬಯಸೋರು ಈ ಹುದ್ದೆಗಳನ್ನ ಅಪ್ಲೈ ಮಾಡ್ಬೋದಾಗಿದೆ. ಸ್ನೇಹಿತರೆ, ಇದಕ್ಕೆ 10ನೇ ತರಗತಿ ಪಾಸ್ ಆಗಿದ್ದು ಭಾರತೀಯ ಪ್ರಜೆ ಆಗಿದ್ದರೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದಾಗಿದೆ. ಒಟ್ಟು 266 ವೇಕೆನ್ಸೀಸ್ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ. ಒಟ್ಟು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕು ಅಂದರೆ www.apost.inಗೆ ನೀವು ವೆಬ್ಸೈಟ್ಗೆ ಭೇಟಿ ನೀಡಿ 29 ಅಕ್ಟೋಬರ್ 2021 ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದಾಗಿದೆ. ಇದು ಬ್ರಾಂಚ್ ಪೋಸ್ಟ್ ಮಾಸ್ಟರು, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರು ಮತ್ತು ಡಾಕ್ ಸೇವಾ ಪೋಸ್ಟ್ಗಳಿಗೆ ಈ ಹುದ್ದೆಗಳನ್ನ ಕಾಲ್ ಮಾಡಿರ್ತಾರೆ. ಹೆಚ್ಚಿನ ಮಾಹಿತಿಗಳನ್ನ ಮುಂದೆ ನೋಡೋಣ. ಸ್ನೇಹಿತರೆ, ಒಟ್ಟು ಖಾಲಿ ಇರುವ ಹುದ್ದೆಗಳು ಗ್ರಾಮ ಡಾಕ್ ಸೇವಾ GDS 266 ಹುದ್ದೆಗಳು ಖಾಲಿದೆ. ಹಾಗೆ ಇಲ್ಲಿ ನೋಡ್ಬೋದಾಗಿದೆ, ಕಮ್ಯುನಿಟಿ ವೈಸ್ ಪೋಸ್ಟ್ಗಳನ್ನ ಹಂಚಿರ್ತಾರೆ. ಈ ಕಮ್ಯುನಿಟಿಗಳಿಗೆ ಒಟ್ಟು ಎಲ್ಲ ಸೇರಿ ಈ ಥರ ಹಂಚಿರ್ತಾರೆ, ಹಂಚಿಕೆಯನ್ನು ಮಾಡಿರ್ತಾರೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು. ಹಾಗೆಯೇ ಇಲ್ಲಿ ಜಾಬ್ ಲಿಸ್ಟನ್ನು ಕೊಟ್ಟಿರ್ತಾರೆ, GDS ಜಾಬ್ ಲಿಸ್ಟು. ಪೋಸ್ಟ್ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ದು ಏನು ಕೆಲಸ ಅಂಥೇಳಿ ಇಲ್ಲಿ ವಿವರವಾಗಿ ಕೊಟ್ಟಿರ್ತಾರೆ. ಹಾಗೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ದು ಏನು ಕೆಲಸ ಅಂಥೇಳಿ ಇಲ್ಲಿ ವಿವರವಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹಾಗೆಯೇ ಡಾಕ್ ಸೇವಾ, ಇದಕ್ಕೂ ಸಹ ನೀವು ಏನು ಮಾಡಬೇಕಾಗುತ್ತೆ ಕೆಲಸ ಅನ್ನೋದನ್ನ ಇಲ್ಲಿ ನಿಮಗೆ ಸವಿವರವಾಗಿ ನೀಡಿರ್ತಾರೆ. ಹಾಗೆ ಇಲ್ಲಿ ಏಜ್ ಲಿಮಿಟ್ ನೋಡ್ಬೋದು, ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 40 ವರ್ಷ, 30 ಸೆಪ್ಟೆಂಬರ್ 2021 ಆಗಿರಬೇಕಾಗತ್ತೆ. ಹಾಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ, SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, ಹಾಗೆ 3 ವರ್ಷ OBC ಕ್ಯಾಂಡಿಡೇಟ್ಸ್ಗೆ, ಹಾಗೆ ನೋ ರಿಲ್ಯಾಕ್ಸೇಷನ್ ಫಾರ್ EVS ಅಂತ ಹೇಳ್ತಿದ್ದಾರೆ. ಹಾಗೆ ಎಕ್ಸ್ಟ್ರಾ 10 ಇಯರ್ಸನ್ನ PWD ಕ್ಯಾಂಡಿಡೇಟ್ಸ್ಗೆ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಬೋದು, ಮಿನಿಮಮ್ 10th ಸ್ಟ್ಯಾಂಡರ್ಡ್ ಮೆಟ್ರಿಕ್ಯುಲೇಷನ್ಸ್ ಮತ್ತು ಓದಿರಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗೆ ಆ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ನಾಲೆಡ್ಜು ಸಹ ಇರಬೇಕು ಅಂಥೇಳಿ ಇಲ್ಲಿ ಕೇಳಿರ್ತಾರೆ. ಸ್ನೇಹಿತರೆ, ಆ ಸರ್ಟಿಫಿಕೇಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ, ಇಲ್ಲಿ ನೀವು ಓದ್ಕೋಬೋದಾಗಿದೆ. ಹಾಗೆಯೇ ಸೆಲೆಕ್ಷನ್ ಕ್ರೈಟೀರಿಯಾ ಹೇಗಿರುತ್ತೆ ಅನ್ನೋದಾದರೆ ಇಲ್ಲಿ ಕೊಟ್ಟಿರ್ತಾರೆ. ಸ್ನೇಹಿತರೆ, ಸೆಲೆಕ್ಷನ್ ವಿಲ್ ಬಿ ಮೇಡ್ ಆ್ಯಸ್ ಪರ್ ಆಟೋಮೆಟಿಕ್ ಜನರೇಷನ್ ಜನರೇಟೆಡ್ ಮೆರಿಟೆಡ್ ಲಿಸ್ಟ್ ಪರ್ ರೂಲ್ ಬೇಸ್ಡ್ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಅದ್ರ ನೀವು ಯಾರು ಅಪ್ಲೋಡ್ ಮಾಡ್ತೀರಿ ನಿಮ್ಮ ಮಾಹಿತಿಗಳನ್ನ, ಅದನ್ನು ಅದರ ಕಂಪ್ಯೂಟರಲ್ಲಿ ಸಹ ಮೆರಿಟ್ ಲಿಸ್ಟನ್ನು ನೀವು ಇಲ್ಲಿ ತೋರಿಸ್ಕೊಡೋದು. ಹಾಗೆ ಅಪ್ಲಿಕೇಶನ್ ಫೀಸಸ್ ನೋಡೋದು ಆದರೆ OBC ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ನೀಡಿರ್ತಾರೆ. ಹಾಗೆಯೇ ಫೀಸ್ನ ನೀವು ಪೋಸ್ಟ್ ಹೆಡ್ ಪೋಸ್ಟ್ ಆಫೀಸ್ ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಕಟ್ಬೋದಾಗಿದೆ. ಹಾಗೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಾದ್ರೆ ನೀವು APPOPost.in ಭೇಟಿ ಕೊಟ್ಟು ಈ ವೆಬ್ಸೈಟ್ಗೆ 29/10/2021 ನಿಮ್ಮ ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಫಸ್ಟ್ ಸ್ಟೆಪ್ ರಿಜಿಸ್ಟ್ರೇಷನ್ನು, ಹಾಗೆ ಎರಡನೇ ಸ್ಟೆಪ್ಪು ಫ್ರೀ ಪೇಮೆಂಟು, ಹಾಗೆ ಲಾಸ್ಟ್ ಸ್ಟೆಪ್ಪು ಅಪ್ಲೈ ಆನ್ಲೈನ್, ನಿಮ್ಮ ಇದನ್ನು ಅಪ್ಲೋಡ್ ಮಾಡಬೇಕು, ಸಬ್ಮಿಟ್ ಮಾಡಬೇಕಾಗತ್ತೆ. ಇದನ್ನು ನೋಟಿಫಿಕೇಷನ್ ಲಿಂಕು ಮತ್ತು ಅಪ್ಲೈ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸ್ನೇಹಿತರೆ, ನೀವು ಅಲ್ಲೋಗಿ ನೋಡ್ಕೋಬೋದಾಗಿದೆ, ಡೌನ್ಲೋಡು ಸಹ ಮಾಡ್ಕೋಬೋದಾಗಿದೆ. ಈ ವೆಬ್ಸೈಟ್ ವಿಳಾಸನೂ ಸಹ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಈ ಹುದ್ದೆಗಳ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಸ್ನೇಹಿತರೆ ನಮಸ್ಕಾರ.